ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಸರ್ಕಾರ ಶೃಂಗೇರಿಯಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣವಾದ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗೆ ಸುಧಾಕರ್ ಶೆಟ್ಟಿ ಸವಾಲ್ ಈ ಬಾರಿ ಶಾರದಾಂಬೆ ಕೃಪೆ ಯಾರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಲ್ಲಿ ಜೆಡಿಎಸ್ ಅಂತ ಇರಲಿಲ್ಲ ಗೌಡ್ರ ಪಾರ್ಟಿ ಗೌಡರ್ ಪಾರ್ಟಿ ಅನ್ನೋರು ಶಿಕ್ಷಣ ಆಗಿದ್ರಲ್ಲ ಮಲೆನಾಡ ಗಾಂಧಿ ಈಗ ಅರೆ ಅಷ್ಟು ಕೆಲಸ ಮಾಡಿದ್ರು ಅವರು ಈಗ ಸುಧಾಕರ್ ಶೆಟ್ಟರು ಬಂದ್ಮೇಲೆ ಮತ್ತೆ ಒಂದು ಹೊಸ ಚೈತನ್ಯ ಮೂಡಿದೆ ಜೆಡಿಎಸ್ ಜೆ ಡಿ ಎಸ್ಗೆ ಅನ್ನೋ ಚರ್ಚೆ ಒಂದಷ್ಟು ಜನ ಹೇಳಿದ್ರೆ ಇಲ್ಲಪ್ಪ ಮೈಸೂರಿಗೆ ಹೋಗಿ ಬಿಸಿನೆಸ್ ಮಾಡ್ತಾ ಕುತ್ಕೊಬಿಡ್ತಾರೆ ಗೆದ್ರು ಸೋತ್ರ ಅನ್ನೋ ಕ್ಷೇತ್ರದಲ್ಲಿ ಇರಲ್ಲ ಅಂತ ಇಲ್ಲ ಜನರಿಗೆ ನಾನು ಪ್ರಾಬ್ಲಮ್ ಅವ್ರು ಮೊದಲು ಬಂದಾಗ ಎಲ್ಲಾ ಹಂಗೆ ಅನ್ಕೊಂಡ್ರು ಈಗ ಹೋಗ್ಬಿಡ್ತಾರೆ ಆಗ ಹೋಗ್ಬಿಡ್ತಾರೆ ಅಂತ ಆದ್ರೆ ಕ್ಷೇತ್ರ ಖಾಲಿ ಮಾಡಲಿಲ್ಲ ಮನುಷ್ಯ ಎಲ್ಲರೂ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಫೈಟ್ ಟು ಫೈಟ್ ಅಂತ ಇದ್ರು ಆದ್ರೆ ಮೊನ್ನೆ ಎರಡು ತಿಂಗಳ ಹಿಂದೆ ಅವ್ರು ನೋಡಿದಾಗ ಜೆ ಡಿ ಎರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂತ ಅದು ದೊಡ್ಡ ಮಟ್ಟದ ಅಲ್ಲೇನು ಸೃಷ್ಟಿ ಮಾಡಿದೆ ತ್ರಿಕೋನ ಸ್ಪರ್ಧೆ ಶೃಂಗೇರಿಯಲ್ಲಿ ಇದೆ ಹೌದು ಎರಡನೇದೇನು ಅಂತಂದ್ರೆ ಇವರಿಬ್ರು ನೋಡಿದ್ರು ರಾಜೇಗೌಡ್ರನ್ನ ಜೀವರಾಜ್ ಜೀವರಾಜ್ ಅವ್ರನ್ನ ಇವರಿಬ್ರು ಬಿಟ್ಟು ಯಾಕೆನೊಂದು ಅವಕಾಶ ಆಗ್ಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ ಅದು ಇವ್ರಿಗೆ ಜೆ ಡಿ ಎಸ್ ಅನ್ನೋ ಕಾರಣಕ್ಕೆ ಹೌದು ಸುಧಾಕರ್ ಶೆಟ್ಟಿ ಅನ್ನೋ ಕಾರಣಕ್ಕೆ ಹೊಸ ಫೇಸ್ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟಗಿನ ಫೈಟ್ ಆಗ್ತಾ ಇದೆ ಸೊ ಇಲ್ಲಿ ಕಾಂಗ್ರೆಸ್ ಬಿಜೆಪಿಗ್ರೆ ನಾವೇ ನಮ್ದೆ ಅಂತಿದ್ರಲ್ಲ ನಮ್ದು ಅಲ್ಲ ನಮ್ದು ಇದೆ ಅಂತ ಜೆಡಿಎಸ್ ಅವರು ಹೇಳುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಶೃಂಗೇರಿ ಟಿ ತ್ರಿಕೋನ ಸ್ಪರ್ಧೆ ಆಗಿದೆ ಸುಧಾಕರ್ ಶೆಟ್ಟಿ ಮುಖದಲ್ಲಿ ಮಂದಾಸ ಕಾಣ್ತದೆ ನಿಮಗೊಂದೊಂದು ಅವಕಾಶ ಆಗತ್ತಲ್ಲ ಈ ಸರಿ ಅಂತ ಸೊ ಅದು ನೋಡ್ಬೇಕು ಶಾರದಾಂಬೆ ಕೃಪೆ ಯಾರಿಗೆ ಅನ್ನೋದು ಮೇ ಹದ್ ಗೊತ್ತಾಗುತ್ತೆ ಅದಕ್ಕೂ ಮೊದಲು ರಾಜಕೀಯ ಮಾಡಿ ಬಿಸ್ನೆಸ್ ಮಾಡಿದವನಲ್ಲ ಬಿಸ್ನೆಸ್ ಮಾಡ ರಾಜಕೀಯಕ್ಕೆ ಬಂದಿರೋನು ಏನ್ ಮಾಡ್ಬೇಕು ಕ್ಷೇತ್ರಕ್ಕೆ ಏನು ಯಾಕಂದ್ರೆ ಈ ಬೆಂಗಳೂರಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರೆ ಅವರೇ ಒಂದು ಟೆನ್ ಪರ್ಸೆಂಟ್ ಜನ ಎಂಪ್ಲಾಯೀಸ್ ಯುವಕರು ಅಲ್ಲಿ ಓದೋದು ಇಲ್ಲಿ ಬಂದ್ ಕೆಲಸ ಮಾಡೋದು ಅವ್ರಿಗೋಸ್ಕರ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಆಮೇಲೆ ಮಲೆನಾಡ ಸಮಸ್ಯೆಗಳು ಏನು ಗೊತ್ತಿದೆ ಎಲ್ಲವನ್ನ ಜನರ ಮುಂದೆ ಇಟ್ಟಿ ಪ್ರತಿ ಪ್ರಶ್ನೆಗೆ ನಂತರ ಉತ್ತರ ಇಲ್ಲ ಅನ್ನಂಗಿಲ್ಲ ನಾನು ಉತ್ತರ ಕೊಟ್ಟು ಮತ ಕೇಳ್ತೀನಿ ಅಂತ ಹೇಳೋರೆ ನೋಡ ಎಷ್ಟರ ಮಟ್ಟಿಗೆ ಜನ ಶೃಂಗೇರಿ ಇದುವರೆಗೂ ಹಿಂದೆ ಹಂಗಲ್ಲ ಈಗ ತ್ರಿಕೋನ ಸ್ಪರ್ಧೆ ಇದೆ ಹೌದು ಯಾರು ಬೇಕಾದ್ರೂ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ವಾತಾವರಣ ಇದೆ ಸುಧಾಕರ್ ಶೆಟ್ಟರ್ ಜಾಸ್ತಿ ವಿಶ್ವಾಸ ಇದೆ ಇದೆ ನೋಡ್ಬೇಕು ಶೃಂಗೇರಿಯಲ್ಲಿ ಶಾರದಾಂಬೆ ಆಶೀರ್ವಾದ ಯಾರಿಗೆ ನೀವು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಸಿ ಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಕಳಕಳಿ ಇರುತ್ತೆ ನಮ್ಮದು ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಶಾಸಕರಾಗಿ ಸೇವೆ ಮಾಡ್ತಾರ ಅವ್ರು ಗೋಟ್ ಹಾಕಿ ಯಾರು ಶಾಸಕರಾಗಿ ಲೂಟಿ ಮಾಡ್ತಾರಲ್ಲ ಅವ್ರು ಗೋಟ್ ಹಾಕ್ಬೇಡಿ ಹೌದು ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ವ್ಯಕ್ತಿ ನೋಡು ಓಟ್ ಹಾಕಿ ತಮ್ ತಮ್ಮ ಆದಾಯ ಜಾಸ್ತಿ ಮಾಡ್ಕೊಳಕ್ಕೆ ಹ ತಮ್ ತಮ್ಮ ಸಂಪತ್ತನ್ನ ಜಾಸ್ತಿ ಮಾಡ್ಕೊಳಕ್ ಬರೋರು ಓಟ್ ಹಾಕ್ಬೇಡಿ ಹೌದು ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ